ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವೆಸ್ಟ್ ಆಫ್ರಿಕಾದಲ್ಲಿ ನಡೆಯುವ ವಿಭಿನ್ನ ಆಚರಣೆಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿನ ಮಹಿಳೆಯರಿಗೆ ಅವರ ಇಷ್ಟಾನುಸಾರವಾಗಿ ಏನಾದರೂ ಮಾಡುವ ಸ್ವಾತಂತ್ರ್ಯ ಇದೆಯಂತೆ, ಆದರೆ ಪುರುಷರಿಗೆ ಮಾತ್ರ ಆ ಸ್ವಾತಂತ್ರ್ಯ ಇಲ್ಲ. ಮಹಿಳೆಯರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಓಡಾಡೋದಿಲ್ವಂತೆ, ಆದರೆ ಪುರುಷರಿಗೆ ಮಾತ್ರ ಅಲ್ಲಿ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಅವರು ಯಾವ ಮಹಿಳೆಗೂ ಅವರ ಮುಖವನ್ನು ತೋರಿಸಬಾರ್ದಂತೆ. ಇಲ್ಲಿನ ಮಹಿಳೆಯರು ಮದುವೆಗೂ ಮುಂಚೆ ಎಷ್ಟೋ ಪುರುಷರ ಜೊತೆ ಶಾರೀರಿಕವಾದಂತಹ ಸಂಬಂಧ ಬೆಳೆಸಿರ್ತಾರಂತೆ. ಮಹಿಳೆ ಇಷ್ಟದಂತೆ ಯಾರನ್ನಾದರೂ ಮದುವೆ ಆಗ್ಬೋದಂತೆ. ಅಷ್ಟೇ ಅಲ್ಲ, ಅಲ್ಲಿನ ಮಹಿಳೆಯರು ಮದುವೆ ಆದಮೇಲೂ ಯಾರ ಜೊತೆಯಲ್ಲಾದರೂ ಶಾರೀರಿಕ ಸಂಬಂಧ ಬೆಳೆಸ್ಬೋದಂತೆ. ಇಲ್ಲಿನ ನಿಯಮಗಳು ಯಾರಾದರೂ ಸರಿ ತಪ್ಪದೇ ಪಾಲಿಸಬೇಕಂತೆ. ಅಷ್ಟೇ ಅಲ್ಲ, ಮಹಿಳೆಯರು ಯಾವಾಗ ಬೇಕಾದರೂ ಗಂಡನನ್ನು ತೊರೆಯಬಹುದಂತೆ. ಇಲ್ಲಿ ಮದುವೆ ಅನ್ನೋದು ತುಂಬ ಕಾಮನ್ ಆಗಿ ಹೋಗಿದೆ. ವಿಚ್ಛೇದನ ಪಡೆದ ನಂತರ ಹೆಣ್ಣು ಮನೆಯವರೆಲ್ಲ ಹಬ್ಬವಾಗಿ ಸಂಭ್ರಮಿಸ್ತಾರಂತೆ. ಇಲ್ಲಿ ಆಸ್ತಿ ಮತ್ತು ಎಲ್ಲ ವ್ಯವಹಾರಗಳು ಮಹಿಳೆಯರ ಹೆಸರಲ್ಲಿರುತ್ತಂತೆ. ಅಂಥ ಆಚರಣೆಗಳಿರುವ ಪ್ರದೇಶ ನಮ್ಮ ಏಷ್ಯಾದಲ್ಲಿ ಎಲ್ಲೂ ಇಲ್ಲ. ಈಗ ಇಂಡೋನೇಷ್ಯಾದಲ್ಲಿ ನಡೆಯುವ ಫ್ರೋನ್ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಪ್ರಪಂಚದಲ್ಲಿ ನಡೆಯುವ ಚಿತ್ರ ವಿಚಿತ್ರ ಸಂಪ್ರದಾಯಗಳಿಗೇನು ಕೊರತೆ ಇಲ್ಲ. ಇದನ್ನು ಕೇಳಿದ ನಮ್ಮಂಥವರು ಶಾಕ್ ಆಗೋದ್ರಲ್ಲಿ ತಪ್ಪೇ ಇಲ್ಲ. ಇಂತಹ ಸಂಪ್ರದಾಯದ ಪ್ರಕಾರ ಮಹಿಳೆಯರು ಅಲ್ಲಿನ ಗಂಡಸರ ಜೊತೆ ಶಾರೀರಿಕ ಸಂಬಂಧ ಬೆಳೆಸ್ತಾರಂತೆ. ಆದರೆ ಮಹಿಳೆಯರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಿಕೊಂಡ್ರೆ ಶಾಕ್ ಆಗ್ತೀರಾ. ಇಂಡೋನೇಷ್ಯಾದ ಬಾಲಿ ಐಲ್ಯಾಂಡ್ನಲ್ಲಿ ಪ್ರತಿ ವರ್ಷ ಫೋನ್ ಅನ್ನೋ ಹಬ್ಬ ನಡೆಯುತ್ತಂತೆ. ಈ ಹಬ್ಬದ ಪ್ರಕಾರ ಮಹಿಳೆಯರು ಯಾವ ಪುರುಷನ ಜೊತೆಯಾದರೂ ಶಾರೀರಿಕ ಸಂಬಂಧ ಹೊಂದಬಹುದಂತೆ. ಇದರಿಂದ ಮಹಿಳೆಯರ ಮನಸ್ಸಲ್ಲಿರುವ ಶಾರೀರಿಕ ಸಮಸ್ಯೆ ಹೋಗಲಾಡಿಸಿಕೊಳ್ಳಲು ಹೀಗೆ ಮಾಡ್ತಾರಂತೆ. ಇದರಿಂದ ಅವರ ಜೀವನದಲ್ಲಿ ಅವರ ಕುಟುಂಬದ ಜೊತೆ ಸಂತೋಷವಾಗಿರಬಹುದು ಅನ್ನೋ ಅಭಿಪ್ರಾಯನೇ ಅವ್ರಿಗಿರುತ್ತಂತೆ. ಈ ಹಬ್ಬವನ್ನು ವರ್ಷಕ್ಕೆ 7 ಸಾರಿ ನಡೆಸ್ಕೊಳ್ತಾರಂತೆ. ಯಾಕೆ ಈ ಥರ ಹಬ್ಬ ನಡೆಸ್ತಾರೆ ಅಂದರೆ, ಒಂದು ಕಾಲದಲ್ಲಿ ಇಂಡೋನೇಷ್ಯಾದ ಯುವರಾಜನು ಅವರ ಚಿಕ್ಕಮ್ಮನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಂತೆ. ಯುವರಾಜ ಚಿಕ್ಕಮ್ಮನ ಜೊತೆ ರಾಸಲೀಲೆಯಲ್ಲಿ ತೊಡಗಿದಾಗ ಅವರನ್ನು ರಾಜಾಜ್ಞೆಯ ಪ್ರಕಾರ ಸಾಯಿಸ್ತಾರಂತೆ. ಆ ಯುವರಾಜನ ಶವವನ್ನು ಒಂದು ಬೆಟ್ಟದ ಮೇಲೆ ಊತಾಕ್ತಾರೆ. ಆ ಬೆಟ್ಟದ ಮೇಲೆ ಶೃಂಗಾರದಲ್ಲಿ ತೊಡಗಿದ್ರೆ ಅದು ತುಂಬ ಒಳ್ಳೆಯದಾಗುತ್ತೆ ಅಂತ ಅಲ್ಲಿನ ಜನ ನಂಬುತ್ತಾರೆ. ಇಲ್ಲಿಗೆ ಬರುವ ಪುರುಷ ಮಹಿಳೆಯರ ಜೊತೆ ಶೃಂಗಾರದಲ್ಲಿ ತೊಡಗಿ ಮಹಿಳೆಯರಿಗೆ 10 ಡಾಲರ್ ಹಣವನ್ನು ಸಹ ಕೊಡ್ತಾರಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ವೇಶ್ಯರು ಅಲ್ಲಿ ಜಾಸ್ತಿನೇ ಕಾಣ್ತಾ ಇರ್ತಾರೆ. ಈ ಪ್ರಪಂಚದಲ್ಲಿ ಇನ್ನೂ ಏನೇನೆಲ್ಲ ಸಂಪ್ರದಾಯಗಳು ಇದ್ದಾವೆ ಅಂತ ಗೊತ್ತಿಲ್ಲ. ಅಂಥ ಸಂಪ್ರದಾಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.